ನಮಸ್ಕಾರ. ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನ್ ಮನೋರಂಜನ್. ವಾರ್ತೆಗಳ ವಿವರ. ವೀರಶೈವ ಲಿಂಗಾಯತರು ಭಿನ್ನಾಭಿಪ್ರಾಯ ಬಿಟ್ಟು ಸಂಘಟಿತರಾಗಬೇಕು ಎಂದು ಬಿಜೆಪಿ ಮುಖಂಡ ವಿಜಯೇಂದ್ರ ಸಲಹೆ ನೀಡಿದರು. ತುಮಕೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಅವರು ಭಾಗವಹಿಸಿದ್ದರು. ವ್ಯಕ್ತಿಗತ ಭಿನ್ನಾಭಿಪ್ರಾಯವಿದ್ದರೂ ವೀರಶೈವ ಲಿಂಗಾಯತ ಸಮಾಜದ ಹಿತಾಸಕ್ತಿಗಾಗಿ ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ಬಿಜೆಪಿ ಯುವ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಿವೈ ವಿಜೇಂದ್ರರವರು ಕರೆ ನೀಡಿದರು. ತುಮಕೂರಿನಲ್ಲಿ ಜಿಲ್ಲಾ ವೀರಶೈವ ಲಿಂಗಾಯತ ಸೇವಾ ಸಮಿತಿ ಆಶ್ರಯದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ನೂತನ ಶಾಸಕರುಗಳಿಗೆ ಅಭಿನಂದನಾ ಕಾರ್ಯಕ್ರಮ ಉದ್ಘಾಟಿಸಿ ವಿಜಯೇಂದ್ರ ಮಾತನಾಡಿದರು. ನಮ್ಮಲ್ಲಿನ ಆತಂಕಕಾರಿ ಭಿನ್ನಾಭಿಪ್ರಾಯಗಳಿಂದ ನಮ್ಮ ಸಮಾಜಕ್ಕೆ ದೊರೆಯಬೇಕಾದ ಪ್ರಾತಿನಿಧ್ಯ ಸಿಗದಂತಹ ಸ್ಥಿತಿ ಉಂಟಾಗಿದೆ ಎಂದು ಹೇಳಿದರು. ರಾಜಕೀಯ ಕ್ಷೇತ್ರ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ಮುನ್ನಡೆ ಸಾಧಿಸಬೇಕಿದೆ. ಈ ಹಿಂದೆ ವೀರಶೈವ ಸಮಾಜದಲ್ಲಿ ವ್ಯಕ್ತಿಗತ ತೇಜೋವಧೆ ಆಗುತ್ತಿರಲಿಲ್ಲ, ಆದರೆ ಈಗ ವ್ಯಕ್ತಿಗತ ತೇಜೋವಧೆ ಜಾಸ್ತಿಯಾಗುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಅನಪೇಕ್ಷ ವಿಚಾರಗಳಿಗೆ ವೀರಶೈವ ಸಮಾಜ ಬೀದಿಗೆ ಬರುವಂತಾಗಿದೆ ಎಂದು ವೀರೇಂದ್ರ ಹೇಳಿ ವೀರಶೈವ ಸಮಾಜದ ಜಾಗೃತಿ ಆಗಬೇಕಾದ ಅವಶ್ಯಕತೆ ಇದೆ ಎಂದು ಒತ್ತಿ ಹೇಳಿದರು. ಸಿದ್ದಗಂಗಾ ಮಠ ಸೇರಿದಂತೆ ವೀರಶೈವ ಮಠಗಳು ಮಕ್ಕಳಿಗೆ ಅನ್ನ ವಿದ್ಯೆ ನೀಡುತ್ತಿದೆ ಎಂದು ಪ್ರಶಂಸಿಸಿದರು. ಆದರೆ ಒಂದು ಮಾತನ್ನು ನಾವು ಮರಿಬಾರದು, ಸಾಧನೆ ಯಾವಾಗಲೂ ಕೂಡ ಜೀವನದಲ್ಲಿ ಒಂದ್ಸಲ ಮಾಡಕ್ ಸಾಧ್ಯ ಇಲ್ಲ. ಇವತ್ತು ಸಾಧನೆ ಮಾಡಿದಿರಿ, ಅದ್ ಹೇಗೆ ಅಂತಂದ್ರೆ ಒಂದು ಹಿಮಾಲಯ ಪರ್ವತವನ್ನ ಏರೋದು ಎಷ್ಟು ಕಷ್ಟನೋ, ಆ ಪರ್ವತ ಶಿಖರನ್ನ ಏರಿದ ಮೇಲೆ ಆ ಬಿರುಗಾಳಿಯ ಮೇಲೆ ಜೊತೆಯಲ್ಲಿ ಆ ಥಂಡಿಯಲ್ಲಿ ಎಷ್ಟು ಹೊತ್ತು ನಿಲ್ಲೋದಕ್ಕೆ ಸಾಧ್ಯ, ಅದನ್ನು ಕೂಡ ನಮ್ಮ ಶಕ್ತಿಯನ್ನ ನಿರೂಪಿಸ್ತದೆ. ನಾ ಯಾಕೆ ಮಾತನಾಡ್ತೇನೆ ಅಂದ್ರೆ ಕೇವಲ ಒಂದು ಬಾರಿ ಸಾಧನೆ ಮಾಡಿದ್ರೆ ಸಾಕಾಗೋದಿಲ್ಲ. ನಾವು ಜೀವನದಕ್ಕೂ ಕೂಡ ನಮ್ಮ ಸಮಾಜ ನಮ್ಮ ಯಾವ ಹಿನ್ನೆಲೆಯಿಂದ ಬಂದಿದ್ದೀವೋ ಅದನ್ನೆಲ್ಲ ಕೂಡ ನೆನ್ಪಿಡ್ಕೊಂಡು ನಾವು ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆಯೋದ್ರ ಜೊತೆಗೆ ನಮ್ಮ ಸಮಾಜವನ್ನ ಮರೆಯದೆ ಎಲ್ಲರನ್ನೂ ಕೂಡ ನಾವು ಜೊತೆಯಲ್ಲೇ ತೆಗೆದುಕೊಂಡು ಹೋಗುವಂತ ಒಂದು ಪರಿಸ್ಥಿತಿ ನಾವೆಲ್ಲ ಇದ್ದೇವೆ. ಹಾಗಾಗಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡುತ್ತ ಎಲ್ಲ ಆಯೋಜಕರಿಗೆ ಈ ಸಂದರ್ಭದಲ್ಲಿ ವಂದನೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಇಂಥ ಒಂದು ಕಾರ್ಯಕ್ರಮಗಳಿಂದ ನಿಜವಾಗ್ಲೂ ಕೂಡ ನಮ್ಮ ಸಮಾಜಕ್ಕೆ ಒಂದು ಶಕ್ತಿನ ತಂದುಕೊಟ್ಟಾಗುತ್ತೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ಜ್ಯೋತಿ ಗಣೇಶ್ ರವರು, ಸಿದ್ದಗಂಗಾ ಮಠವು ಮಕ್ಕಳಿಗೆ ವಿದ್ಯೆ ಮತ್ತು ಅನ್ನದಾನ ನೀಡಿದ್ದು ಇಂದು ಬಹಳಷ್ಟು ಅಧಿಕಾರಿಗಳು ಮಠದಲ್ಲಿ ಓದಿದ ವಿದ್ಯಾರ್ಥಿಗಳಾಗಿದ್ದಾರೆಂದು ಹೇಳಿದರು. ಸಿದ್ದಗಂಗಾ ಮಠವು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಎಂದು ಶಾಸಕರು ಬಣ್ಣಿಸಿದರು. ಮಕ್ಕಳಿಗೆ ಒಂದು ಶಿಕ್ಷಣ ಸಿಗಬೇಕು. ಮೂಲತಃ ಏನು ಪರಮ ಪೂಜ್ಯ ಸ್ವಾಮೀಜಿಗಳವರು ಸಿದ್ದಗಂಗಾ ಮಠ ಏನು ಮಠ ಶುರುವಾದಾಗಿಂದ ಯಾರಿಗೆ ಉಪಯೋಗ ಆಗಿದೆ ಅಂದ್ರೆ ನಿಜವಾಗ್ಲೂ ಅವ್ರು ಕೊಡ್ತಿದ್ದಂತ ಅನ್ನ ಮತ್ತು ಏನು ಒಂದು ಶಾಲೆ ಆ ಒಂದು ವಿದ್ಯಾಭ್ಯಾಸ ಅನ್ನ. ಇದರಿಂದ ಸಾವಿರಾರು ಜನ ಇವತ್ತು ಕೆಎಸ್ ಅಧಿಕಾರಿಗಳು ಐಎಎಸ್ ಅಧಿಕಾರಿಗಳು ರಾಜಕಾರಣಿಗಳಾಗಿದ್ದಾರೆ. ಇಡೀ ಕರ್ನಾಟಕದಿಂದ ನಮ್ಮ ಮಠ ಮಾನ್ಯಗಳು ಏನಾರ ಹಿಂದೆ ಸುಮಾರು 50-60 ವರ್ಷದ ಹಿಂದೆ ಈ ವಿದ್ಯಾರ್ಥಿ ನಿಲಯಗಳ ಹಾಸ್ಟೆಲ್ಗಳು ಮತ್ತು ಅನ್ನ ಹಾಕಲಿಲ್ಲ ಅಂದ್ರೆ ಇವತ್ತು ಯಾರು ನಮ್ಮ ಒಂದು ಸಮುದಾಯದಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳು ಇರ್ತಿರ್ಲಿಲ್ಲ, ಯಾರು ರಾಜಕಾರಣಿಗಳು ಇರ್ತಿರ್ಲಿಲ್ಲ. ಅವತ್ತು ಅವರು ಕೊಟ್ಟಂತ ದೂರದೃಷ್ಟಿಯಿಂದ ಇವತ್ತು ನಮ್ಮ ಸಿದ್ದಗಂಗಾ ಮಠದ ಸ್ವಾಮೀಜಿ ಮತ್ತು ಈ ಒಂದು ಸಿದ್ದಗಂಗಾ ಮಠ ಇಡೀ ವಿಶ್ವಕ್ಕೆ ಮಾದರಿ ಆಗಿದೆ ಅಂದ್ರೆ ತಪ್ಪಾಗಲಾರದು. ಹಲವಾರು ಮಠಗಳು ಬೆಂಗಳೂರಿನ ತೋಟದಪ್ಪ ಚೌಟ್ರಿಗಳು ಇರ್ಬೋದು, ಈ ರೀತಿ ಒಂದು ಸಾಕಷ್ಟು ಜನಕ್ಕೆ ಅನುಕೂಲವಾಗುವಂತೆ ಸುಮಾರು 6-7 ದಶಕದ ಹಿಂದೆನೆ ಇವತ್ತು ದೂರದೃಷ್ಟಿ ಇಟ್ಕೊಂಡು ಇವ್ರು ಕೆಲಸ ಮಾಡಿದ್ರು. ಮೊನ್ನೆ ನಮ್ಮ ಹಿರಿಯಾದಂತ ಮಾಧುಸ್ವಾಮಿ ಇದೇ ಸಂದರ್ಭದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಸಿದ್ದಗಂಗಾ ಮಠದ ಕಿರಿಯ ಶ್ರೀಗಳಾದ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ಸಾನ್ನಿಧ್ಯ ವಹಿಸಿದರು. ಮಾಜಿ ಸಂಸದ ಜಿಎಸ್ ಬಸವರಾಜು, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವಿಶಂಕರ್, ಖಜಾಂಚಿ ಸೋಮಶೇಖರ್ ಮತ್ತಿತರರು ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಎಸ್ ಶಿವಣ್ಣ ಗೈರು ಹಾಜರು ಪ್ರಮುಖವಾಗಿ ಎದ್ದು ಕಾಣುತ್ತಿದ್ದರು. ತುಮಕೂರು ನಗರಕ್ಕೆ ಶಾಶ್ವತ ಕುಡಿಯುವ ನೀರಿನ ಯೋಜನೆಗಾಗಿ ಹೆಚ್ಚುವರಿ ಕೆರೆಗಳಲ್ಲಿ ಹೇಮಾವತಿ ನೀರು ಸಂಗ್ರಹಿಸುವ ಅಗತ್ಯವಿದೆ ಎಂದು ಶಾಸಕ ಜ್ಯೋತಿ ಗಣೇಶ್ ಹೇಳಿದರು. ಸ್ಮಾರ್ಟ್ ಸಿಟಿಯಾಗಲಿರುವ ತುಮಕೂರು ನಗರದಲ್ಲಿ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಕ್ಕಾಗಿ ಹೆಚ್ಚುವರಿಯಾಗಿ ಕೆರೆಗಳಲ್ಲಿ ಹೇಮಾವತಿ ನೀರು ತುಂಬಿಸಬೇಕಾಗಿದೆ. ಇದಕ್ಕಾಗಿ ಎಲ್ಲರ ಸಹಕಾರ ಬೇಕು ಎಂದು ಶಾಸಕ ಜಿಬಿ ಜ್ಯೋತಿ ಗಣೇಶ್ ಹೇಳಿದರು.
ಕುಡಿಯುವ ನೀರಿನ ಯೋಜನೆಗಾಗಿ 1.12 ಟಿಎಂಸಿಯಷ್ಟು ನೀರು ಸಂಗ್ರಹವಾಗಬೇಕಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಹೇಳಿದರು. ಬುಗುಡನಹಳ್ಳಿ ಹಾಗೂ ಹೆಬ್ಬಾಕ ಕೆರೆಗಳಲ್ಲಿ ಸಂಗ್ರಹಿಸುವ ನೀರಿನ ಪ್ರಮಾಣ ನಗರಕ್ಕೆ ಸಾಕಾಗುವುದಿಲ್ಲ. ಇದರ ಜೊತೆಗೆ ಅಮಾನಿಕೆರೆ, ಮರಳೂರು ಕೆರೆ ಹಾಗೂ ಗಂಗಸಂದ್ರ ಕೆರೆಗಳಿಗೆ ಸಂಗ್ರಹಿಸಿ ಶುದ್ದೀಕರಣ ಘಟಕ ಸ್ಥಾಪಿಸಿ ನೀರು ಪೂರೈಸಬೇಕಿದೆ. ಈ ಯೋಜನೆಗೆ ಸ್ಮಾರ್ಟ್ ಸಿಟಿ ಯೋಜನೆ ಹಣ ಬಳಸಿಕೊಳ್ಳಲು ಅವಕಾಶವಿದೆ ಎಂದರು. ಸ್ಮಾರ್ಟ್ ಸಿಟಿ ಯೋಜನೆಯ ಹಲವು ಕಾರ್ಯಕ್ರಮಗಳು ಅವೈಜ್ಞಾನಿಕ, ಅವುಗಳನ್ನು ಆರಂಭಿಸದೆ ಮರುಪರಿಶೀಲಿಸಬೇಕು, ಹಾಲಿ ನಡೆದಿರುವ ಕಾಮಗಾರಿಗಳನ್ನು ಗುಣಮಟ್ಟದಲ್ಲಿ ನಿರ್ವಹಿಸಬೇಕು ಎಂದರು. ಎಂಪ್ರೆಸ್ ಶಾಲೆಯನ್ನ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಆಗಿ ಸರ್ವ ಸೌಲಭ್ಯ ಒದಗಿಸಲು ಯೋಜನೆ ಮಂಜೂರಾಗಿದೆ. ಇದರಿಂದ ಜಿಲ್ಲೆಯ ಸಾವಿರಾರು ಹೆಣ್ಣು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕಿಸಲು ಸಾಧ್ಯವಾಗುತ್ತದೆ ಎಂದು ಜ್ಯೋತಿ ಗಣೇಶ್ ಹೇಳಿದರು. 2022 ವೇಳೆಗೆ ಎಲ್ಲಾ ಕುಟುಂಬಗಳಿಗೂ ಸ್ವಂತ ಸೂರು ಒದಗಿಸುವ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿರವರು ನಗರ ಮತ್ತು ಗ್ರಾಮೀಣ ಪ್ರದೇಶದ ವಸತಿ ಯೋಜನೆ ಜಾರಿಯಾಗಿದೆ. ಮನೆ ರೈತರು ಈ ತಿಂಗಳ 30ರೊಳಗೆ ಆನ್ಲೈನ್ನಲ್ಲಿ ಇಲ್ಲವೆ ನಗರ ಪಾಲಿಕೆಯಲ್ಲಿ ಅರ್ಜಿ ಸಲ್ಲಿಸಬೇಕು. ಅರ್ಜಿಗಳ ಆಧರಿಸಿ ಬೇಡಿಕೆಗೆ ಅನುಗುಣವಾಗಿ ಮನೆ ನಿರ್ಮಿಸಿ ವಿತರಿಸುವ ಉದ್ದೇಶವಿದೆ ಎಂದರು. ಪ್ರಧಾನಮಂತ್ರಿಗಳ ಕನಸು ನನಸು ಮಾಡುವುದು ಹಾಗೂ 2022 ವೇಳೆಗೆ ನಿವೇಶನ ಮತ್ತು ವಸತಿ ರಹಿತರು ತುಮಕೂರಿನಲ್ಲಿ ಇಲ್ಲ ಎಂಬ ಘೋಷಣೆ ಮಾಡುವುದು ನಮ್ಮ ಗುರಿ. ಎಲ್ಲಾ ವರ್ಗದವರು ನಿಗದಿತ ಅವಧಿಯಲ್ಲಿ ನೋಂದಾಯಿಸಿಕೊಳ್ಳುವಂತೆ ಶಾಸಕ ಜ್ಯೋತಿ ಗಣೇಶ್ ಮನವಿ ಮಾಡಿದರು. ಫಂಡ್ ಬಂದಂಗೆ ಸುಮಾರು 5 ವರ್ಷದಲ್ಲಿ 1,000 ಕೋಟಿ ಬರದಿದೆ, 200 ಕೋಟಿ ಆಲ್ರೆಡಿ ಬಂದಿದೆ. ಇದಕ್ಕೆ ಸ್ಮಾರ್ಟ್ ಸಿಟಿ ತಮ್ಗೆಲ್ಲ ಗೊತ್ತಿರೋ ಹಾಗೆ ಒಂದು ಕಂಪ್ನಿ ತರ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಮಾಡಿದ್ದಾರೆ. ಅದಕ್ಕೊಬ್ಬ MD ಇರ್ತಾರೆ, ಯಾರೋ ಮುಂಚೆ ಅನಿರುದ್ಧ ಯಾರೋ ಇದ್ರು, ಯಾರು ಇಲ್ಲ. ಅದಕ್ಕೆ ಆ ಪೋಸ್ಟ್ನ ಇನ್ಚಾರ್ಜ್ ಕಮಿಷನರ್ ನಮ್ಮ ಕಾರ್ಪೊರೇಷನ್ ಅವರೇ ಇನ್ಚಾರ್ಜ್ ಇದ್ದಾರೆ. DC ಅವ್ರ ಮೆಂಬರ್ ಇರ್ತಾರೆ ಮತ್ತು ಈ ಕಮಿಟಿ ಒಂದಿದೆ. ಇದು ಚೇರ್ಮನ್ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಮತ್ತು ಜಿಲ್ಲಾ ಮಂತ್ರಿ ಇದಕ್ಕೆ ಕೋ ಚೇರ್ಮನ್ ಇರ್ತಾರೆ. ಮಾನ್ಯ ಮೆಂಬರ್ ಆಫ್ ಪಾರ್ಲಿಮೆಂಟ್ ಸದಸ್ಯರು ಇರ್ತಾರೆ ಮತ್ತು ಲೋಕಲ್ MLA ಮುಂಚೆ ಇರಲಿಲ್ಲ, MP MLA ಇರಲಿಲ್ಲ ಮುಂಚೆ. ಈಗ ಮೊನ್ನೆ ಸೆಪ್ಟೆಂಬರ್ ಅಲ್ಲಿ ಆರ್ಡರ್ ಮಾಡಿ MP MLA ಮತ್ತು ಕಾರ್ಪೊರೇಷನ್ನ ಮೇಯರ್ ಇರ್ತಾರೆ, ಆಪೋಸಿಷನ್ ಪಾರ್ಟಿ ಲೀಡರ್ ಇರ್ತಾರೆ, ಇವ್ರನ್ನೆಲ್ಲರನ್ನು ಕೂಡ ಇದಕ್ಕೆ ಮೆಂಬರ್ ಮಾಡಿದ್ದಾರೆ. ಇದು ಕಮಿಟಿಗೆ ಮತ್ತು ಅಡ್ವೈಸರಿ ಕಮಿಟಿನಲ್ಲಿ ತುಮಕೂರಲ್ಲಿರುವಂತಹ ನಾಗರಿಕ ಸಮಿತಿಗಳು ಸಾಕಷ್ಟು ಜನನ ಮಾಡಿ ಹಿಂದೆ ಸಾಕಷ್ಟು ಮೀಟಿಂಗ್ ಮಾಡಿದ್ದಾರೆ. ಅವ್ರು ಏನೇನು ಮಾಡಬೇಕು ಅನ್ನೋದನ್ನ ಮಾಡಿಲ್ಲ. ಅವ್ರು ಏನೇನು ಮಾಡಬೇಡಿ, ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಮಾನಿಕೆರೆಗೆ ಬೇಡ, ಅದು ನಮಗೆ ಕುಡಿಯೋ ನೀರಿಗೆ ಬೇಕು ನೆಕ್ಸ್ಟು, ಅದನ್ನ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅರ್ಜೆಂಟ್ ಆಗಿ ಇವರು ಅನುಷ್ಠಾನ ಮಾಡೋಕೆ ನಿಮಗೆ ಕೊಟ್ಟಿದ್ದೀವಿ ಎಷ್ಟು ಕೋಟಿ ಅಂತೇಳಿ ನಿಮಗೆ ಕೈಯಲ್ಲಿರಬೇಕು ಅನ್ಸುತ್ತೆ. ಅದು ದಯವಿಟ್ಟು ನೋಡಿ, ಸುಮಾರು 164 ಕೋಟಿ ಏನೋ ಪ್ರಾಜೆಕ್ಟ್ಗಳು ರೆಡಿ ಮಾಡ್ಕೊಂಡು ಕೂತಿದ್ದಾರೆ ಇವರು. ಯಾರಿಗೋಸ್ಕರ? ತುಮಕೂರು ಹೈಸ್ಕೂಲ್ ಫೀಲ್ಡ್ ಒಂದೆರಡು ಉದಾಹರಣೆ ನಿನ್ನೆ ತಾವೆಲ್ಲ ಕೆಲವರು ನೋಡಿರ್ಬೋದು, ನಿನ್ನೆ ಏನು ದಿಶಾ ಮೀಟಿಂಗ್ ಅಲ್ಲಿ ಕೆಲವರು ಬಂದಿದ್ರೆ ಗಾಂಧಿ ಡಯೋರಾಮ ಅಂತ ಸುಮಾರು 1.75 ಕೋಟಿ ಬಿಲ್ಡಿಂಗು ಪ್ಲಸ್ ಅದರೊಳಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಮತ್ತು IT ಪರ್ಪಸ್ ಏನೇನೋ ಎಕ್ವಿಪ್ಮೆಂಟ್ ಅದಕ್ಕೋಸ್ಕರ ಸುಮಾರು 3 ಕೋಟಿ ಚಿಲ್ಲರೆ ಆಗ್ತದೆ. ಹೈಸ್ಕೂಲ್ ಫೀಲ್ಡ್ ನಮ್ಗೆ ಇಡೀ ತುಮಕೂರು ಇರೋದು ಅದೊಂದೇ ಬ್ರೀತಿಂಗ್ ಸ್ಪೇಸ್ ನಮ್ಮ ಎಂಟೈರ್ ನಾಗರಿಕರಿಗೆ. ಅದರಲ್ಲಿ ಹೋಗಿ ಸುಮಾರು 13,500 ಅಡಿ ಜಾಗದಲ್ಲಿ ಅದನ್ನ ಕಟ್ಟಕೊಳ್ತವ್ರೆ. ಮೊನ್ನೆ ಫೌಂಡೇಶನ್ ಏನೋ ಗುದ್ಲಿ ಪೂಜೆಗೆ ಅಂತವ್ರು ನಾನು ಹೋಗ್ಲಿಲ್ಲ, ನಾನು ಜನ ಎಲ್ಲ ಬಂದರು, ನಾನು 25 ಸಲ ಹೇಳಿ ಪ್ರತಿಭಟನೆ ಮಾಡಿದ್ದೀನಿ, ದಯವಿಟ್ಟು ಸಂಸದರ ಹತ್ರ ಹೋಗ್ಬಿಟ್ಟು ಒಂದ್ಸರಿ ಪ್ರತಿಭಟನೆ ಮಾಡಿ ಅಂತ. ಅವರು ಸ್ಪಾಟಿಗೆ ಬಂದು ಹೇಳಿದ್ದಾರೆ, ನಾನು ಮನವರಿಕೆ ಮಾಡಿದ್ದೀನಿ ಸಂಸದರಿಗೆ. ದಯವಿಟ್ಟು ಹೈಸ್ಕೂಲ್ ಫೀಲ್ಡ್ನಲ್ಲಿ ಯಾವುದೇ ನಮಗೆ ಸೂಪರ್ ಸ್ಟ್ರಕ್ಚರ್ ಬರಬಾರ್ದು. ಆ ಫೀಲ್ಡಲ್ಲಿ ಸೂಪರ್ ಸ್ಟ್ರಕ್ಚರ್ ಬರಬೇಕಾದ್ರೆ ಹಿಂದೆ ಕಾಲೇಜ್ ಆವರಣದಲ್ಲಿ ಆ ಶಾಲೆಗಳಿಗೆ ಬೇಕಾದಂಥ ಸೌಲಭ್ಯ ಒದಗಿಸೋಕ್ಕೆ ಪ್ರಾಕ್ಟಿಕಲ್ ಆಗಿ ಉಪಯೋಗ ಆಗುವಂಥ ಬಿಲ್ಡಿಂಗ್ ಮಾಡಿ ಅಂತ. ಪೊಲೀಸ್ ದೌರ್ಜನ್ಯಕ್ಕೆ ಖಂಡನೆ. ವಿದ್ಯಾರ್ಥಿಗಳ ಬಸ್ ಪಾಸ್ಗೆ ಒತ್ತಾಯಿಸಿ ತುಮಕೂರಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸುತ್ತಿದ್ದಾಗ ಪೊಲೀಸರು ಅವರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅಮಾನುಷ್ಯವಾಗಿ ವರ್ತಿಸುವುದು ಖಂಡನೀಯ ಎಂದರು. ಈ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚಿಸುವುದಾಗಿ ಹೇಳಿದ ಶಾಸಕರು ಬಡ ವಿದ್ಯಾರ್ಥಿಗಳ ಸಹಾಯಕ್ಕಾಗಿ ಎಬಿವಿಪಿ ನಡೆಸಿದ್ದ ಪ್ರತಿಭಟನೆ ಹದ್ದಿಕ್ಕುವ ದುರುದ್ದೇಶದಿಂದ ಪೊಲೀಸರು ಹೀಗೆ ಮಾಡಿದ್ದಾರೆ. ವೀಲಿಂಗ್ ಮಾಡುವವರು ಸಮಾಜ ಘಾತುಕರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕಾದ ಪೊಲೀಸರು ವಿದ್ಯಾರ್ಥಿಗಳಿಗೆ ನೆರವಾಗುವ ಪ್ರತಿಭಟನಾಕಾರರ ಮೇಲೆ ದೌರ್ಜನ್ಯ ನಡೆಸಿದ್ದು ಸರಿಯಲ್ಲ, ತಪ್ಪು ಮಾಡಿದ ಪೊಲೀಸರ ವಿರುದ್ದ ಕ್ರಮ ತೆಗೆದುಕೊಳ್ಳಿ ಎಂದು ಎಸ್ಪಿಗೆ ಹೇಳಿದರು. ಅಂತೇಳಿ ನಾವು ಉಗ್ರವಾಗಿ ಬಿಜೆಪಿಯವರು ಇದನ್ನ ವಿರೋಧಿಸ್ತೇವೆ, ನಿನ್ನೆ ಆಗಿರೋ ಘಟನೆನ ಇವತ್ತು ಪ್ರತಿಭಟನೆ ಮಾಡ್ತೇವೆ ಮತ್ತು ಖಂಡಿಸ್ತೇವೆ, ಮತ್ತೆ ನಾಳೆ ಅಸೆಂಬ್ಲಿಯಲ್ಲೂ ಕೂಡ ಇದು ರಿಫ್ಲೆಕ್ಟ್ ಆಗ್ತದೆ. ಸರ್ ಏನೋ ಇರ್ತವೆ, ಸ್ಪಾಂಟೇನಿಯಸ್ ಆಗಿ ಏನೋ ಆಗ್ತವೆ ದೇಶದಲ್ಲಿ, ಏನೇ ಇಲ್ಲಿ ಬೇರೆ ಬೇರೆ ಎಂತೆಂಥವೋ ಆಗಿದ್ದಾವೆ, ಇವರೆಲ್ಲರನ್ನೂ ಹಿಡಿದ್ಬಿಟ್ಟು ಮಾಡಿದಾರ, ಎಂತೆಂಥವೋ ಏಕೃತಗಳಾಗಿದ್ದಾವೆ ಪೂರ್ತಿ, ಅಂತಂಥವೆಲ್ಲ ಇವರೇನು ಇಮಿಡಿಯೇಟ್ ಲಾಠಿ ಚಾರ್ಜ್ ಏನೋ ಮಾಡಿದಾರ ಆಗಿದ್ದಾರೆ. ಒಬ್ಬರನ್ನ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ, ಮಿಕ್ಕಿದವ್ರನ್ನ ನೆನೆ ಬಿಟ್ಟಿದ್ದಾರೆ, ಲೇಟಾಗಿ ಸಂಜೆ ಬಿಟ್ಟಿದ್ದಾರೆ. ಮತ್ತೆ ಕಾಲೇಜ್ಗಳಿಗೆ ನೋಟಿಸ್ ಕೊಡೋದು ಎದುರುಸಬೆದುರುಸಾದೆಲ್ಲ ಮಾಡ್ತಾರೆ, ಖಂಡಿತವಾಗಿಯೂ ಇದು ಒಳ್ಳೇದಲ್ಲ. ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ವಿದ್ಯಾರ್ಥಿಗಳಲ್ಲಿ ಹೋರಾಟದ ಮನೋವೃತ್ತಿ ABBP ಅಂತ ಸಂಸ್ಥೆಯಿಂದ ಬರುತ್ತೆ, ಅದನ್ನು ಹತ್ತಿಕ್ಕೋದ್ರೆ. ತುಮಕೂರಿನಲ್ಲಿ ಭಜರಂಗದಳ ಯುವ ಹಿಂದೂ ಶೋಭಾಯಾತ್ರೆ ಆಯೋಜಿಸಿತ್ತು.
ದೇವರ ಆರತಿ ಉತ್ತಾರೆ. ಜಯ 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 ಹನುಮ ಉಚಾರೆ. ಲಂಕಾಚಾರಿ ಅಸುರ ಸಂಹಾರೆ, ಜೋ ಹನುಮಾನಕ್ಕೆ ಆರತಿ ಪಾವೆ, ಬಸಿ ವೈಕುಂಠ ಪರಮ ಪದ ಪಾವೆ. ತುಮಕೂರಿನಲ್ಲಿ ಭಜರಂಗ ದಳದ ವತಿಯಿಂದ ಯುವ ಹಿಂದೂ ಯುವಕ ಯುವತಿಯರ ಶೋಭಾಯಾತ್ರೆಯು ಅದ್ದೂರಿಯಾಗಿ ನಡೆಯಿತು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮೈದಾನದಲ್ಲಿ ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಹನುಮಾನ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಶೋಭಾಯಾತ್ರೆಗೆ ಚಾಲನೆ ನೀಡಿದರು. ಕೇಸರಿ ಬಣ್ಣದ ಧ್ವಜಗಳನ್ನು ಹಿಡಿದ ನೂರಾರು ಯುವಕರು ಜೈ ಹನುಮಾನ್ ಎಂದು ಘೋಷಣೆಗಳನ್ನು ಕೂಗುತ್ತಾ ಶೋಭಾಯಾತ್ರೆಯಲ್ಲಿ ಪಾಲ್ಗೊಂಡದ್ದು ಎಲ್ಲರ ಗಮನ ಸೆಳೆಯಿತು. ಹೈಸ್ಕೂಲ್ ಮೈದಾನದಿಂದ ಹೊರಟ ಶೋಭಾಯಾತ್ರೆಯಲ್ಲಿ ಶಾಸಕ ಜ್ಯೋತಿ ಗಣೇಶ್ ಸೇರಿದಂತೆ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು, ಭಜರಂಗ ದಳದ ಜಿಲ್ಲಾ ಸಂಚಾಲಕ ಎಚ್ಎನ್ ಚಂದ್ರಶೇಖರ್ ಅವರು ಹೆಜ್ಜೆ ಹಾಕಿದರು. ಈ ಶೋಭಾಯಾತ್ರೆಯು ಪಿಎಚ್ ರಸ್ತೆ, ಎಂಜಿ ರಸ್ತೆ, ಗುಂಚಿ ವೃತ್ತ ಸೇರಿದಂತೆ ವಿವಿಧ ರಸ್ತೆಗಳನ್ನು ಸಾಗಿ ಕೊನೆಗೆ ಸರ್ಕಾರಿ ಹೈಸ್ಕೂಲ್ ಮೈದಾನ ತಲುಪಿತು. ಸುಮನ ಕೇಸರಿ ನಂದನ ತೇಜ ಪ್ರತಾಪ ಮಹಾಜಗವಂದನ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತ ನಾಮ ಜಯ ಹನುಮ ಶೋಭಾಯಾತ್ರೆ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆ ಸಂಭವಿಸದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಎಸ್ಪಿ ಡಾಕ್ಟರ್ ದಿವ್ಯಾ ಗೋಪಿನಾಥ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಶೋಭಾಯಾತ್ರೆ ಸಂದರ್ಭದಲ್ಲಿ ಸ್ವತಃ ಪಾಲ್ಗೊಂಡು ಹೆಚ್ಚಿನ ನಿಗಾ ವಹಿಸಿದ್ದರು. ತುಮಕೂರಿನಲ್ಲಿ ಪತ್ರಿಕಾ ಸಂಪಾದಕರ ಸಂಘದ ಉದ್ಘಾಟನೆ ನೆರವೇರಿತು. ಈ ವೇಳೆ ಹಲವು ಪತ್ರಕರ್ತರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಹಾಗೂ ಮಾಧ್ಯಮ ಪತ್ರಿಕೆಗಳ ಉಳಿವಿಗಾಗಿ ಸಂಘಟನೆ ತುಂಬಾ ಅವಶ್ಯಕವಾಗಿದ್ದು ಈ ದಸೆಯಲ್ಲಿ ಎಲ್ಲ ಸಂಪಾದಕರುಗಳು ಕ್ರಿಯಾಶೀಲರಾಗಬೇಕೆಂದು ಸಂಘದ ರಾಜ್ಯ ಪ್ರತಿನಿಧಿ ಹಾಗೂ ಹಿರಿಯ ಪತ್ರಕರ್ತ ಆರ್ ಕಾಮರಾಜ್ ಕರೆ ನೀಡಿದರು. ತುಮಕೂರಿನಲ್ಲಿ ಕರ್ನಾಟಕ ರಾಜ್ಯ ಜಿಲ್ಲಾ ಮತ್ತು ಮಾಧ್ಯಮ ಪತ್ರಿಕೆಗಳ ಸಂಪಾದಕರ ಸಂಘದ ಜಿಲ್ಲಾ ಘಟಕದ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾಮರಾಜ್ ಮಾತನಾಡಿದರು. ಹೆಸರಿಗೆ ರಾಜ್ಯ ಮಟ್ಟದ ಪತ್ರಿಕೆಗಳೆಂದು ಹೇಳಲಾಗುತ್ತಿದೆ. ಆ ಪತ್ರಿಕೆಗಳು ಜಿಲ್ಲಾ ಆವೃತ್ತಿ ತರುವುದರಿಂದ ಸಣ್ಣ ಹಾಗೂ ಮಾಧ್ಯಮ ಪತ್ರಿಕೆಗಳ ಮೇಲೆ ಭಾರಿ ಪರಿಣಾಮ ಬೀರುತ್ತಿದೆ ಎಂದರು. ಜಿಲ್ಲಾ ಹಾಗೂ ಮಾಧ್ಯಮ ಪತ್ರಿಕೆಗಳು ಸಮಸ್ಯೆಯನ್ನೇ ಎದುರಿಸಿಕೊಂಡು ಬರುತ್ತಿದ್ದು ಇದರ ನಿವಾರಣೆಗಾಗಿ ಸಂಘಟನೆ ತುಂಬಾ ಅವಶ್ಯಕವೆಂದು ಹೇಳಿದರು. ವಾರ್ತಾ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಡಿ ಮಂಜುನಾಥ್ ಅವರು ಮಾತನಾಡಿ, ಈ ಹಿಂದೆ ಮುದ್ರಣ ಮಾಧ್ಯಮಗಳೇ ಪ್ರಭಾವಶಾಲಿಯಾಗಿದ್ದು ಆದರೆ ಈಗ ಕಾಲ ಬದಲಾದಂತೆ ವಿದ್ಯುನ್ಮಾನಾತ್ಮಕ ಮಾಧ್ಯಮಗಳು ಪ್ರವೇಶಿಸಿದ್ದರಿಂದ ಜಿಲ್ಲಾ ಹಾಗೂ ಮಾಧ್ಯಮ ಪತ್ರಿಕೆಗಳಿಗೆ ಭಾರಿ ಪೆಟ್ಟು ಬಿದ್ದಂತಾಗಿದೆ ಎಂದರು. ಇದಲ್ಲದೆ ರಾಜ್ಯ ಮಟ್ಟದ ಪತ್ರಿಕೆಗಳು ಸಹ ಆಯಾ ಜಿಲ್ಲಾವಾರು ಆವೃತ್ತಗಳನ್ನು ಮಾಡಿರುವುದರಿಂದ ಮತ್ತಷ್ಟು ಪರಿಣಾಮ ಜಿಲ್ಲಾ ಮಟ್ಟದ ಪತ್ರಿಕೆಗಳ ಮೇಲೆ ಬೀರಿದೆ ಎಂದರು. ನೀವು ಓದುಗರೇನಪ್ಪ, ರಾಜ್ಯ ಮಟ್ಟದ ಒಂದು ಪತ್ರಿಕೆಯಿಂದ ಸ್ಥಳೀಯ ಸುದ್ದಿಯನ್ನ ನಮ್ಗೆ ಕಲರ್ಫುಲ್ ಆಗಿ ಕೊಡುತ್ತೆ, ಅದೇ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅನ್ನುವಂಥ ಕಾಲಘಟ್ಟದಲ್ಲಿ ಇಲ್ಲಿ ಇದ್ದೀವಿ. ಹಾಗಾಗಿ ಇದೊಂದು ನಿಮಗೆ ಸಂಕಷ್ಟ ಎದುರಿಸುವಂಥ ಕಾಲದಲ್ಲಿ ನೀವು ಸಂಘಟಿತರಾಗಿದ್ದು ತುಂಬ ಸವಾಲಿನ ವಿಷಯ. ನೀವು ಸಂಘಟಿತರಾಗಲಿಲ್ಲ ಅಂತಂದ್ರೆ, ಸಂಘಟಿತರಾಗಿ ನೀವು ಹೋರಾಟ ಮಾಡಿದ್ದಾದ್ರೆ ಎಲ್ಲೋ ಒಂದು ಕಡೆ ಹೇಗೆ ಸ್ವತಂತ್ರ ಪೂರ್ವದಲ್ಲಿ ಆರಂಭ ಆದಂತಹ ಈ ಒಂದು ಪತ್ರಿಕೋದ್ಯಮ ಸಣ್ಣ ಪತ್ರಿಕೆಗಳು, ಅವತ್ತು ಕೂಡ ಸಣ್ಣ ಪತ್ರಿಕೆಗಳೇ ಅವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಚ್ಚಿನ ಫಲನ ಹೊಂದಿದ್ದು ಅಲ್ಲಿ ಎಲ್ಲೋ ಒಂದು ಕಡೆ ಒಂದು ಇತಿಹಾಸದ ಒಂದು ಮೊದಲಿಗೆ ಬಿದ್ದಂತಾಗುತ್ತೆ. ಹಾಗಿದ್ದ ಸಂದರ್ಭದಲ್ಲಿ ನೀವು ಪತ್ರಕರ್ತರುಗಳಾದ ಎಚ್ಎನ್ ಮಲ್ಲೇಶ್, ಚೇಳೂರು ಕುಮಾರ್, ಕೊಡಿಗೇನಹಳ್ಳಿಯ ಗಂಗಾಧರ್, ಕಾಲ್ಕೋಡಿಯ ಗಿರೀಶ್ ರವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಸಿದ್ದಗಂಗಾ ಮಠದ ಹಿರಿಯ ಶ್ರೀಗಳಾದ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದರು. ಜಿಲ್ಲಾ ಘಟಕದ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಗಗ್ಗ ಹನುಮಯ್ಯ, ಕರ್ನಾಟಕ ರಾಜ್ಯ ಜಿಲ್ಲಾ ಹಾಗೂ ಮಾಧ್ಯಮ ಪತ್ರಿಕೆಗಳ ಸಂಪಾದಕರ ಸಂಘದ ಅಧ್ಯಕ್ಷ ಮಂಜುನಾಥ್,
ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಜಿ ಕರುಣಾಕರ್, ಉಪಾಧ್ಯಕ್ಷ ಟಿಎಸ್ ಗಟ್ಟಿ, ಖಜಾಂಚಿ ಸಿ ರಂಗನಾಥ್, ಕೃಷ್ಣಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ಕೃಷಿ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಗುಬ್ಬಿ ತಾಲೂಕು ಚೇಳೂರಿನಲ್ಲಿ ಕೃಷಿ ಇಲಾಖೆಯಿಂದ ಕೃಷಿ ಅಭಿಯಾನ ಕಾರ್ಯಕ್ರಮ ನಡೆಯಿತು. ಇಲಾಖೆ ನಡಿಗೆ ರೈತರ ಮನೆ ಬಾಗಿಲಿಗೆ ಎಂಬ ಘೋಷಣೆಯಡಿ ರೈತರಿಗೆ ಇಲಾಖೆ ಯೋಜನೆ ಸೌಲಭ್ಯ ಹಾಗೂ ಸುಧಾರಿತ ಕೃಷಿ ಪದ್ದತಿ ಬಗ್ಗೆ ರೈತರಿಗೆ ಮನವರಿಕೆ ಮಾಡಿಕೊಳ್ಳಲು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೃಷಿ ವಿಜ್ಞಾನಿ ಡಾ ಶಶಿಕಾಂತ್ ಮಾತನಾಡಿ, ರೈತರು ಕೃಷಿಯನ್ನು ಲಾಭದಾಯಕವಾಗಿಸಲು ಆಧುನಿಕ ಕೃಷಿ ಪದ್ದತಿ ಅಳವಡಿಸಿಕೊಳ್ಳಬೇಕು. ಬೆಳೆಗೆ ಬೀಳುವ ರೋಗ ನಿವಾರಣೆ ಪರ್ಯಾಯ ಬೆಳೆ ಪದ್ದತಿ ಅನುಸರಿಸಿದರೆ ಉತ್ತಮ ಫಸಲು ಪಡೆಯಬಹುದು ಎಂದರು. ಸಹಾಯಕ ಕೃಷಿ ನಿರ್ದೇಶಕ ಜಗನ್ನಾಥ್ ಗೌಡ, ಎಪಿಎಂಸಿ ಸದಸ್ಯ ಹಿತೇಶ್ ಮತ್ತಿತರರು ಭಾಗವಹಿಸಿದರು. ಕ್ಷೌರದ ಅಂಗಡಿಗೆ ಜಾಗ ನೀಡುವಂತೆ ಒತ್ತಾಯಿಸಿ ತಿಪಟೂರಿನ ವ್ಯಕ್ತಿಯೊಬ್ಬರು ಏಕಾಂಗಿ ಪ್ರತಿಭಟನೆ ನಡೆಸಿದರು. ಕ್ಷೌರದ ಅಂಗಡಿಗೆ ಸ್ಥಳಾವಕಾಶ ನೀಡಬೇಕು ಎಂದು ಒತ್ತಾಯಿಸಿ ತಿಪಟೂರಿನಲ್ಲಿ ಕುಮಾರಸ್ವಾಮಿ ಎಂಬುವವರು ಏಕಾಂಗಿಯಾಗಿ ಪ್ರತಿಭಟನೆ ನಡೆಸಿದರು. ಮೊನ್ನೆಯ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಸ್ಪರ್ಧಿಸಿದರು. ಕ್ಷೌರಿಕ ವೃತ್ತಿ ಮಾಡಿಕೊಂಡಿದ್ದ ಕುಮಾರಸ್ವಾಮಿ ಇತ್ತೀಚೆಗೆ ತಿಪಟೂರಿನ ಬಿಎಚ್ ರಸ್ತೆ ಅಗಲೀಕರಣ ವೇಳೆ ತಮ್ಮ ಅಂಗಡಿ ಹಾಗೂ ಕ್ಷೌರದ ಅಂಗಡಿ ತೆರವು ಮಾಡಲಾಗಿತ್ತು. ತಮಗೆ ಬೇರೆ ಕಡೆ ಕಟಿಂಗ್ ಶಾಪ್ ತೆರೆಯಲು ಜಾಗ ನೀಡಬೇಕು, ಕುಟುಂಬದ ನಿರ್ವಹಣೆಗೆ ಇದನ್ನೇ ವೃತ್ತಿಯನ್ನಾಗಿಸಿಕೊಂಡಿದ್ದು ಈಗ ಅಂಗಡಿ ಇಲ್ಲದೆ ತೊಂದರೆಯಾಗಿದೆ ಎಂದು ಕುಮಾರಸ್ವಾಮಿ ಬ್ಯಾನರ್ ಹಿಡಿದು ಪ್ರತಿಭಟನೆ ನಡೆಸಿದರು. ನಾನೊಬ್ಬ 10,000 ರೂಪಾಯಿ ಕಟ್ಟಿಡಿ ಕೂಗಕ್ಕೋಗಿದ್ದೆ, ರಾಜಿಗೆ ಅವಕಾಶನೇ ಕೊಡಲಿಲ್ಲ. ಈಗಲಾದರೂ ಬಡವ್ರಿಗೋಸ್ಕರ ಸಪರೇಟ್ ಮಳಿಗೆಗಳನ್ನ ನಿರ್ಮಿಸಿ ಶ್ರೀಮಂತರದ್ದು ಪ್ರವೇಶನಲ್ಲಿ ಆಗಬಾರ್ದು, ಓನ್ಲಿ ಬಡವ್ರಿಗೋಸ್ಕರ ಮಾಡಬೇಕು. ಮೊನ್ನೆ ತಾನೇ ಪ್ರತಿಭಟನೆ ಮಾಡಿದ್ದೀನಿ, ವ್ಯಾಟ್ಸಪ್ಪಲ್ಲೆಲ್ಲ ಹಾಕಿದ್ದೀನಿ, ರಸ್ತೆಯಲ್ಲಿ ನಿಂತು ಪ್ರತಿಭಟನೆ ಮಾಡಿದ್ದೀನಿ. ಶ್ರೀಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಿಗೂ ಅರ್ಜಿ ಕೊಟ್ಟಿದ್ದೀನಿ, ಸೋನಿಯಾ ಗಾಂಧಿಯವರಿಗೂ ಅಧ್ಯಕ್ಷರು ಕಾಂಗ್ರೆಸ್ ಕಮಿಟಿ ಅವ್ರಿಗೂ ಅರ್ಜಿ ಕೊಟ್ಟಿದ್ದೀನಿ, ಮಾನ್ಯ ಮುಖ್ಯಮಂತ್ರಿ ಮಾಜಿ ಸಿದ್ದರಾಮಯ್ಯ ಅವ್ರಿಗೂ ಅರ್ಜಿ ಕೊಟ್ಟಿದ್ದೀನಿ ಹೋದ ವರ್ಷ. ಮತ್ತೆ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳು ಅವ್ರ ಬಗ್ಗೆ ನನಗೆ ತುಂಬ ಅಭಿಮಾನ ಇದೆ, ಕುಮಾರಣ್ಣ ಅವ್ರ ಬಗ್ಗೆ, ಅವ್ರಿಗೂ ಅರ್ಜಿ ಕೊಡಕ್ಕೆ ಹೋಗಿದ್ದೀನಿ. ಬಟ್ ಹೌಸ್ಫುಲ್ ಇತ್ತು ಅವತ್ತು, ಜನತಾ ದರ್ಶನಕ್ಕೆ ಆಗಲಿಲ್ಲ, ವಾಪಸ್ ಬಂದಿದ್ದೀನಿ. ಮತ್ತೆ ಪುನಃ ಅವ್ರನ್ನ ಭೇಟಿ ಮಾಡಿ ದಯವಿಟ್ಟು ಕೊಡ್ತೀನಿ, ಈ ಬಡವನ ಬಗ್ಗೆ ಈಗಲಾರು ಒಂದು ನ್ಯಾಯ ಒದಗಿಸ್ಕೊಡಿ. ಕ್ಷೌರಿಕ ಅಂಗಡಿ ಇಲ್ಲಾಂದ್ರೆ ಬೇರೆ ರೀತಿ ಯಾವ್ದು ಕಾಪಿಟಿ ಹಾಕೋದು, ಬೇರೆ ಇನ್ನೇನು ಕೊಡ್ದಾಗ ಸಾಧ್ಯತೆ ಇದೆ ಮಾಡ್ಕೊಳ್ಳಿ, ಈ ಬದುಕನ್ನ ಬಿಟ್ಬಿಡ್ತೀನಿ. ಯಾತಕ್ಕೆ ನನ್ನನ್ನು 8 ವರ್ಷ ನರಳಿಸ್ತಾ ಇದ್ದೀರಾ, ಕ್ಷೌರಿಕ ಅಂಗಡಿ ಕೊಡದಲ್ಲೇ ನನ್ನ ಜೀವನಕ್ಕೆ ಎಷ್ಟು. ನಗರಸಭೆ ಅಂಗಡಿ ಮಳಿಗೆಗಳ ಹರಾಜು ಹಾಕುವಾಗ ತಮಗೊಂದು ಅಂಗಡಿ ನೀಡಬೇಕು ಎಂದು ಕೋರಿದರು. ಅಂಗಡಿ ದೊರೆಯಲಿಲ್ಲ. ತಮಗೆ ಕ್ಷೌರದ ಅಂಗಡಿಗೆ ಜಾಗ ನೀಡದಿದ್ದರೆ ಬೆಂಗಳೂರು ವಿಧಾನಸೌಧದ ಮುಂದೆ ಉಪವಾಸ ಸತ್ಯಾಗ್ರಹ ನಡೆಸುವುದಾಗಿ ಕುಮಾರಸ್ವಾಮಿ ಹೇಳಿದರು. ತುಮಕೂರಿನಲ್ಲಿ ಬೀಡಾಡಿ ಪ್ರಾಣಿಗಳ ಹಾವಳಿ ಹೆಚ್ಚಾಗಿದೆ. ಅವುಗಳನ್ನು ಹತೋಟಿ ತರದ ನಗರಪಾಲಿಕೆ ಕೇವಲ ಕಂಡರಿಸುವ ಕೆಲಸ ಮಾಡುತ್ತಿದೆ. ತುಮಕೂರಿನಲ್ಲಿ ಬೀಡಾಡಿ ದನಗಳ ಹಾವಳಿಗೆ ಏತಿಶ್ರೀ ಹಾಡಲು ಮಹಾನಗರ ಪಾಲಿಕೆ ಮುಂದಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಹಾಗೂ ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಬಿಡಾಡಿ ದನಗಳ ಹಾವಳಿ ಜಾಸ್ತಿಯಾಗಿದ್ದು ಇದಕ್ಕೆ ಕಡಿವಾಣ ಹಾಕಲು ಮಹಾನಗರ ಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿರವರು ವಿಶೇಷ ತಂಡ ರಚನೆ ಮಾಡಿ ವರ್ಷವಾದರೂ ಯಾವುದೇ ಪ್ರಯೋಜನಕ್ಕೆ ಬರಲಿಲ್ಲ. ಬಟವಾಡಿ ವೃತ್ತದಿಂದ ಗುಬ್ಬಿ ಗೇಟ್ವರೆಗಿನ ರಸ್ತೆ ಮಧ್ಯದಲ್ಲಿ ಬಿಡಾಡಿ ದನಗಳು ಮಲಗಿ ಸಂಚಾರಕ್ಕೆ ಅಡ್ಡಿಪಡಿಸುತ್ತಿದ್ದಲ್ಲದೆ ಸಾಕಷ್ಟು ದ್ವಿಚಕ್ರ ವಾಹನಗಳ ಸವಾರರು ಇದರಿಂದ ಬಿದ್ದು ಗಾಯಗೊಂಡ ನಿದರ್ಶನಗಳು ಸಾಕಷ್ಟಿದೆ. ಸಂಚಾರಿ ಪೊಲೀಸರು ಸಹ ಬಿಡಾಡಿ ದನಗಳನ್ನ ರಸ್ತೆ ಮಧ್ಯದಿಂದ ಸಾಕಷ್ಟು ಬಾರಿ ತೆರವುಗೊಳಿಸುತ್ತಿದ್ದರೂ ಅದು ಯಾವುದೇ ಪ್ರಯೋಜನವಿಲ್ಲವಂತಾಗುತ್ತಿದೆ. ಸರ್ಕಾರಿ ಹೈಸ್ಕೂಲ್ ಮೈದಾನದಲ್ಲಿ ಶಾಲಾ ವಿದ್ಯಾರ್ಥಿಗಳು, ಕ್ರೀಡಾಪಟುಗಳು, ವೃದ್ಧರು, ಮಹಿಳೆಯರು ಓಡಾಡುತ್ತಿದ್ದ ಸಂದರ್ಭದಲ್ಲಿ ಗೂಳಿಗಳ ಹಾವಳಿಯಿಂದ ತತ್ತರಿಸಿ ಹೋಗಿದ್ದಾರೆ. ಇಂತಹ ಬಿಡಾಡಿ ದನ ಹಾಗೂ ಗೂಳಿಗಳ ಹಾವಳಿಗೆ ಕಡಿವಾಣ ಹಾಕಲು ಮಾಧ್ಯಮಗಳು ಸಾಕಷ್ಟು ವರದಿಗಳನ್ನು ಪ್ರಕಟಿಸಿ ಪಾಲಿಕೆ ಗಮನಕ್ಕೆ ತಂದರೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದರು. ಮಾಧ್ಯಮಗಳು ಹಾಗೂ ಸಾರ್ವಜನಿಕರ ಒತ್ತಡದ ಮೇರೆಗೆ ಪಾಲಿಕೆ ಆಯುಕ್ತರು ಬಿಡಾಡಿ ದನಗಳ ಹಾವಳಿಗೆ ಏತಿಶ್ರೀ ಹಾಡಲು ವಿಶೇಷ ತಂಡ ರಚಿಸಿದರು. ಆದರೆ ಆ ತಂಡ ಕಾರ್ಯಾಚರಣೆ ನಡೆಸದೆ ತಟಸ್ಥವಾಗಿತ್ತು. ಈಗ ಹೆಲ್ತ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಪೌರ ಕಾರ್ಮಿಕರು ಬಿಡಾಡಿ ದನಗಳ ವಿರುದ್ದ ಕಾರ್ಯಾಚರಣೆ ಆರಂಭಿಸಿತು. ಶಿವಕುಮಾರ ಸ್ವಾಮೀಜಿ ವೃತ್ತದ ಬಳಿ ಕಾರ್ಯಾಚರಣೆ ಆರಂಭಿಸುತ್ತಿದ್ದಂತೆಯೇ ರಸ್ತೆ ಮಧ್ಯೆ ಮಲಗಿದ್ದ ಬಿಡಾಡಿ ದನಗಳು ದಿಕ್ಕಪಾಲಾಗಿ ಓಡಲಾರಂಭಿಸಿತು. ಪೌರ ಕಾರ್ಮಿಕರು ಸಾಹಸ ಮಾಡಿ ದನವೊಂದನ್ನು ಹಿಡಿಯಲು ಪ್ರಯತ್ನಿಸಿದರೂ ಗುಂಪಿನಿಂದ ತಪ್ಪಿಸಿಕೊಂಡಿತು. ಸಿದ್ದಗಂಗಾ ಫಾರ್ಮಸಿ ಕಾಲೇಜು ಆವರಣದಲ್ಲಿ ಹಸುವನ್ನ ಪೌರ ಕಾರ್ಮಿಕರು ಸಾಹಸ ಮಾಡಿ ಕೋನೆಗೂ ಹಿಡಿಯುವಲ್ಲಿ ಯಶಸ್ವಿಯಾದರು.
ಹಂದಿ ಮತ್ತು ನಾಯಿಗಳ ಕಾಟ ಜಾಸ್ತಿಯಾಗಿದ್ದು ಸಾರ್ವಜನಿಕರಿಂದ ದೂರುಗಳ ಸುರಿಮಳೆಯೇ ಬಂದಿದ್ದರೂ ಸಹ ಪಾಲಿಕೆ ಅಧಿಕಾರಿಗಳು ಯಾವುದಕ್ಕೂ ಕಿಂಚಿತ್ತೂ ತಲೆ ಕೆಡಿಸಿಕೊಳ್ಳದೆ ಮೌನಕ್ಕೆ ಶರಣಾಗಿದ್ದಾರೆ. ಶಿವಕುಮಾರ ಸ್ವಾಮೀಜಿ ವೃತ್ತದ ಬಳಿ ಕಾರ್ಯಾಚರಣೆ ಆರಂಭಿಸುತ್ತಿದ್ದಂತೆಯೇ ರಸ್ತೆ ಮಧ್ಯೆ ಮಲಗಿದ್ದ ಬಿಡಾಡಿ ದನಗಳು ದಿಕ್ಕಪಾಲಾಗಿ ಓಡಲಾರಂಭಿಸಿತು. ಪೌರ ಕಾರ್ಮಿಕರು ಸಾಹಸ ಮಾಡಿ ದನವೊಂದನ್ನ ಹಿಡಿಯಲು ಪ್ರಯತ್ನಿಸಿದರೂ ಗುಂಪಿನಿಂದ ತಪ್ಪಿಸಿಕೊಂಡಿತು. ಸಿದ್ಧಗಂಗಾ ಫಾರ್ಮಸಿ ಕಾಲೇಜು ಆವರಣದಲ್ಲಿ ಹಸುವನ್ನ ಪೌರ ಕಾರ್ಮಿಕರು ಸಾಹಸ ಮಾಡಿ ಕೋನೆಗೂ ಹಿಡಿಯುವಲ್ಲಿ ಯಶಸ್ವಿಯಾದರು. ಹಂದಿ ಮತ್ತು ನಾಯಿಗಳ ಕಾಟ ಜಾಸ್ತಿಯಾಗಿದ್ದು ಸಾರ್ವಜನಿಕರಿಂದ ದೂರುಗಳ ಸುರಿಮಳೆಯೇ ಬಂದಿದ್ದರೂ ಸಹ ಪಾಲಿಕೆ ಅಧಿಕಾರಿಗಳು ಯಾವುದಕ್ಕೂ ಕಿಂಚಿತ್ತೂ ತಲೆ ಕೆಡಿಸಿಕೊಳ್ಳದೆ ಮೌನಕ್ಕೆ ಶರಣಾಗಿದ್ದಾರೆ. ಕೋಲಾರದ ರೀತಿ ಜ್ಯುವೆಲರಿಯ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಲಕ್ಕಿ ಡಿಪ್ ಆಯ್ಕೆಯಲ್ಲಿ ಅದೃಷ್ಟ ವಿಜೇತರಿಗೆ ದ್ವಿಚಕ್ರ ವಾಹನ ವಿತರಿಸಲಾಯಿತು. ಕೋಲಾರದ ಅರತಿ ಜುವೆಲ್ಲರ್ಸ್ನ ಲಕ್ಕಿ ಡಿಪ್ನಲ್ಲಿ ಅದೃಷ್ಟ ಶಾಲಿಗೆ ಹೊಂಡಾಟಿಯೋ ವಾಹನ ವಿತರಿಸಲಾಯಿತು. ರೀತಿ ಜುವೆಲ್ಲರ್ಸ್ನ ಆರನೇ ವಾರ್ಷಿಕೋತ್ಸವದ ಅಂಗವಾಗಿ ಆಭರಣ ಖರೀದಿಸಿದವರಿಗೆ ಲಕ್ಕಿ ಡಿಪ್ನಲ್ಲಿ ಬಹುಮಾನ ನೀಡಲಾಯಿತು. ಮುಳುಬಾಗಿಲು ತಾಲೂಕಿನ ಸುಮಶ್ರೀನಿವಾಸ್ ರವರು ಬಹುಮಾನವಾಗಿ ಹೊಂಡಾಟಿಯೋ ವಾಹನ ಸ್ವೀಕರಿಸಿದರು. ರೀತಿ ಜುವೆಲ್ಲರ್ಸ್ನ ಮಾರಾಟ ಮುಖ್ಯಸ್ಥ ಪೆರ್ಮಳ್, ವ್ಯವಸ್ಥಾಪಕ ಫಯಾಜ್ ಮೊದಲಾದವರು ಹಾಜರಿದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಈ ಡಿಜಿಟಲ್.